ನೋಡಿ ನಾನು ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಈಸ್ ಅಗೇನ್ಸ್ಟ್ ಎನಿ ಕೈಂಡ್ ಆಫ್ ಟೆರರಿಸಮ್ ಆ್ಯಂಡ್ ಆಲ್ ಕೈಂಡ್ಸ್ ಆಫ್ ಟೆರರಿಸಮ್ ಯಾವುದ್ರ ಬಗ್ಗೆನೂ ಸಾಫ್ಟ್ ಸ್ಪಾಟ್ ಇಲ್ಲ ನಾವೇನು ಹೇಳ್ತಾ ಇದ್ದೀನಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ದೇರ್ ಈಸ್ ಎ ಕಂಪ್ಲೀಟ್ ಫೇಲಿಯರ್ ಆಫ್ ಇಂಟೆಲಿಜೆನ್ಸ್ ಹೇಗ್ರಿ ಬರ್ತಾ ಇದ್ದಾರೆ ಇವರೆಲ್ಲ ಟೆರರಿಸ್ಟು ಎಲ್ಲಿಂದ ಬರ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಅವ್ರ ತಾಲೂಕಿನಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ತರಬೇತಿ ಪಡಿತಾ ಇದಾರೆ ಅಂದರೆ ಇವರೇನು ಕತೆ ಕಾಯ್ತಾ ಇದ್ದಾರ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ಏನು ಪ್ರಯೋಜನ ಇಸ್ ಡಿ ಮಿಸ್ಟರ್ ಡಿ ಕೆ ಶಿವಕುಮಾರ್ ದ ಹೋಮ್ ಮಿನಿಸ್ಟರ್ ಇಸ್ ಈ ದ ಚೀಫ್ ಮಿನಿಸ್ಟರ್ ಆಮೇಲೆ ಇವರು ಯಾವಾಗ ಯಾವಾಗ ಏನೇನು ತರಬೇಕು ಅವಾಗ ತರ್ತಾರೆ ಇವರು ಆಯಿತು ಯಾರಾದರೂ ಒಂದು ಪ್ರಶ್ನೆ ಕೇಳಿದಾವ ಅಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾಗ ಅಲ್ಲಿನ ಪೊಲೀಸವ್ರು ಏನು ಮಾಡ್ತಾ ಇದ್ರು ಸಿ ಟೆರರಿಸಮ್ ವಿಚಾರ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರಲ್ಲ ಎಲ್ಲ ಎಮ್ ಎಲ್ ಎಗಳು ನಿನ್ನೆ ಬಿ ಜೆ ಪಿ ಎಮ್ ಎಲ್ ಎಗಳು ಇದ್ರ ಬಗ್ಗೆ ಮಾತಾಡಕ್ಕೆ ಹೇಳಿ ಸಿದ್ದರಾಮುಲ್ಲಾ ಖಾನ್ ಅಂದ ತಕ್ಷಣ ಎಲ್ಲರೂ ಮಾತಾಡ್ತಾರಲ್ಲ ಇದ್ರ ಬಗ್ಗೆ ಮಾತಾಡಕ್ಕೆ ಹೇಳಿ ಲೆಟ್ ಅಂಡ್ ಸ್ಪೀಕ್ ಐ ಚಾಲೆಂಜ್ ಬಿ ಜೆ ಪಿ ಎಮ್ ಎಲ್ ಎಸ್ ಮಾತಾಡಲಿ ಇದ್ರ ಬಗ್ಗೆ ಪಿ ಎಸ್ ಐ ಹಗರಣದ ಬಗ್ಗೆ ಮಾತಾಡಲಿ 431 ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಬೋರ್ವೆಲ್ ಹಗರಣದ ಬಗ್ಗೆ ಮಾತಾಡಲಿ ಭೋವಿ ಅಭಿವೃದ್ಧಿ ನಿಗಮದ ಹಗರಣ ಬಗ್ಗೆ ಮಾತಾಡಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಲ್ಲ ಆಗ್ತಿರುವಂಥ ಹಗರಣ ಬಗ್ಗೆ ಮಾತಾಡಲಿ ಏನಂದ್ರು ಪ್ರತಾಪ್ ಸಿಂಹ ಅವರು ಮೊನ್ನೆ ಓಪನ್ ಸ್ಪೀಚ್ನಲ್ಲಿ ಎಜುಕೇಷನ್ ಮಿನಿಸ್ಟರ್ ಮುಂದೆ ಕುಲಪತಿಗಳಿಗೆ 5-6 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳ್ತಾರಂದರೆ ಒಬ್ಬ ಬಿ ಜೆ ಪಿ ಸಂಸದ ಅದ್ರ ಬಗ್ಗೆ ಮಾತಾಡಿ ಸರ್ ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳ್ತಾರೆ ಸಿದ್ದರಾಮಯ್ಯ ಅವ್ರು ಏನು ಹೇಳ್ತಾರೆ ಅಷ್ಟೇ ಇವ್ರ ಬಂಡವಾಳ ಆಗಿರೋದು ಸರ್ಕಾರ ನಡೆಸ್ತಾ ಇರೋದು ಇವರು ಯಾವುದಾದ್ರೂ ಒಂದು ಯೋಜನೆ ಮಾಡಿದ್ದಾರೆ ಇವರು ಕಳೆದ 3 ವರ್ಷದಲ್ಲಿ ಇಂಥ ಒಂದು ಯೋಜನೆ ಮಾಡಿದ್ದೀವಿ ಇಂಥ ಒಂದು ಯೋಜನೆಗೆ ಇಷ್ಟು ಬಜೆಟ್ ಇಟ್ಟಿದ್ದೀವಿ ಆ ಬಜೆಟಿಂದ ಲಕ್ಷಾಂತರ ಜನ ಯುವಕರಿಗೆ ಉಪಯೋಗ ಆಗಿದೆ ಅಂತ ಹೇಳಿದ್ದಾರೆ ಒಂದು ಹೇಳಿಬಿಡಿ ಒಂದು ಲೆಟ್ ಬಿ ಜೆ ಪಿ ಎಮ್ ಎಲ್ ಎ ಸ್ಟೆಲ್ ದಿಸ್ ಈಸ್ ಒನ್ ಸ್ಕೀಮ್ ದಟ್ ವಿ ಹ್ಯಾವ್ ಡನ್ ಅಂತ ದೇ ಕಾಂಟ್ ಏನು ಮಾಡೇ ಇಲ್ಲ ಅದಕ್ಕೆ ಸಿದ್ದರಾಮುಲ್ಲಾ ಖಾನ್ ಅಂತೆ ಡಿ ಕೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ಅಂತೆ ಇದ್ರ ಬಗ್ಗೆ ಮಾತಾಡಿ ಸ್ವಾಮಿ 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ 9-11 ನೋಟಿಫಿಕೇಶನ್ ಆಗಿದೆ 40% ಸರ್ಕಾರ ನಡೀತಾ ಇದೆ ವಿಧಾನಸೌಧವನ್ನು ವ್ಯಾಪಾರಸೌಧ ಮಾಡಿದ್ದೀರಾ ಅದಕ್ಕೆ ಚರ್ಚೆಗೆ ಬರಲಿ ನೋಡೋಣ ಸುಮ್ಮನೆ ಭಾವನಾತ್ಮಕ ವಿಷಯಗಳನ್ನು ತಗೊಂಡು ಅದನ್ನೇ ರಬ್ಬರ್ ಬ್ಯಾಂಡ್ ಥರ ಹೇಳ್ದು ಅದೇ ಮಾತಾಡ್ತಾ ಇದ್ದಾರೆ ಜೀವನೋಪಾಯ ಬಗ್ಗೆ ಮಾತಾಡಿ ಅಂದರೆ ಅವರು ಮುಂದೆ ಬರಲಿಕ್ಕೆ ತಯಾರಿಲ್ಲ ಒಂದು ಸ್ಟೇಟ್ಮೆಂಟನ್ನು ಸಿ ಟಿ ರವಿ ಅವ್ರು ನೋಡಿದ್ದೀರಾ ಸರ್ಕಾರದ ಪರವಾಗಿ ಅವ್ರು ಕೇಳ್ತಾ ಇದ್ದಾರೆ ಅವ್ರಿಗೆ ಸೋಲಿಸಿದ್ರು ಇವ್ರಿಗೆ ಸೋಲಿಸಿದ್ರು ಇವ್ರಿಗೆ ಮಂತ್ರಿಯಿಂದ ಯಾಕ್ರಿ ತೆಗೆದ್ರು ಯಡಿಯೂರಪ್ಪ ಅವರಿಗೆ ಯಾಕ್ರಿ ಸಿ ಎಮ್ ಇಂದ ಇಳಿಸ್ತೀರಿ ಚರ್ಚೆ ಬನ್ನಿ ಅದನ್ನು ಸೊ ದೀಸ್ ಆರ್ ಆಲ್ ಅಟೆನ್ಷನ್ ಡಿವಿಯೇಟಿಂಗ್ ಟ್ಯಾಕ್ಟಿಕ್ಸ್ ಆಫ್ ಬಿ ಜೆ ಪಿ ಅಷ್ಟೇ ಸೊ ದಯವಿಟ್ಟು ಇದು ಈ ಆಡಿಯೋನ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಉತ್ತರಗಳ ಪ್ರಶ್ನೆಗಳು ಕೇಳಿದ್ದೀವಿ ದಯವಿಟ್ಟು ನಿಮ್ಮ ಸಹಾಯ ನನಗೆ ಬೇಕಾಗಿರೋದು ಉತ್ತರಗಳು